ಕೇಂದ್ರ ಸರ್ಕಾರ ಹತ್ತಿ ರಫ್ತು ಮೇಲೆ ನಿಷೇಧವನ್ನ ಹೇರಿದೆ ಹೀಗಾಗಿ ವಿದೇಶದಲ್ಲಿ ಹತ್ತಿಗೆ ಬೇಡಿಕೆ ಹೆಚ್ಚಾಗಿದೆ ಆದರೆ ರಫ್ತು ಮಾಡುವಂತಿಲ್ಲ ಸ್ಟಾಕ್ ಹೆಚ್ಚಾದ ಕಾರಣ ಹತ್ತಿ ಬೆಲೆ ದಿಢೀರಂತ ಕುಸಿದಿದೆ ಇದರಿಂದ ಗದಗ್ ಜಿಲ್ಲೆ ರೈತರು ಸಂಕಷ್ಟದಲ್ಲಿದ್ದಾರೆ ಭಾರತದಲ್ಲಿ ಬೆಳೆಯೋ ಹತ್ತಿಗೆ ವಿದೇಶಗಳಲ್ಲಿ ಭಾರಿ ಬೇಡಿಕೆ ಇದೆ ಅದರಲ್ಲೂ ಗದಗ ಜಿಲ್ಲೆಯಲ್ಲಿ ಬೆಳೆಯೋ ಹತ್ತಿಗೆ ಬೇಡಿಕೆ ಜಾಸ್ತಿ ಈ ಕಾರಣದಿಂದಲೇ ಸಾಕಷ್ಟು ವಿದೇಶಿ ಹತ್ತಿ ಬೀಜದ ಕಂಪನಿಗಳು ನಮ್ಮ ದೇಶದಲ್ಲಿಯೇ ಬೇರೂರಿವೆ ಈ ಹಿಂದೆ ಬಿಟಿ ಹತ್ತಿ ಸೇರಿದಂತೆ ಇತರೆ ಹತ್ತಿಯ ಬೆಲೆ ಕ್ವಿಂಟಲ್ಗೆ ಐದರಿಂದ ಆರು ಸಾವಿರ ರೂಪಾಯಿ ಇತ್ತು ಆದರೆ ಈಗ ಹತ್ತಿ ಬೆಲೆ ದಿಢೀರಂತ ಮೂರು ಸಾವಿರಕ್ಕೆ ಕುಸಿದಿದೆ ಕೇಂದ್ರ ಸರ್ಕಾರ ಹತ್ತಿಯ ರಫ್ತಿನ ಮೇಲೆ ನಿಷೇಧ ಹೇರಿರೋದೇ ಇದಕ್ಕೆ ಕಾರಣ ಹತ್ತಿ ರಫ್ತಿನ ಮೇಲಿನ ನಿಷೇಧದಿಂದ ರೈತರು ಕಷ್ಟಕ್ಕೆ ಸಿಲುಕಿದ್ದಾರೆ ಕಳೆದ ಒಂದು ತಿಂಗಳಿಂದ ಗದಗ ಮಾರ್ಕೆಟ್ ಹತ್ತಿ ಪ್ರಕ್ರಿಯೆ ಸ್ಥಗಿತ ಕಾರಣ ಏನಪ್ಪಾ ಹತ್ತಿ ಖರೀದಿ ಮಾಡಿದಂತರದ ಹತ್ತಿ ಜಿನಿಂಗ್ ನಂತರ ಬೇಲಿಕ್ಕೆ ಇಲ್ಲ ಕಾರಣ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ರಫ್ತು ನೀತಿ ಅವರು ರಫ್ತು ನಿಷೇಧ ಮಾಡೋದ್ರಿಂದ ಸಂಪೂರ್ಣ ಯಾರು ನಮ್ಮ ಪೇಮೆಂಟ್ ಸರಿಯಾಗಿ ಮಾಡ್ತಾ ಇಲ್ಲವರು ಅದಕ್ಕೆ ಈ ಸಂಪೂರ್ಣ ಹೊಣೆಗಾರಿಕೆ ಯಾರಪ್ಪ ಕೇಂದ್ರ ಸರ್ಕಾರ ಈ ಬೆಲೆ ಹತ್ತಿ ರಫ್ತು ನಿಷೇಧ ರೈತರಿಗಷ್ಟೇ ಅಲ್ಲ ವ್ಯಾಪಾರಸ್ಥರಿಗೂ ತಲೆನೋವು ತಂದಿದೆ ಸ್ಟಾಕ್ ಹೆಚ್ಚಾಗಿರೋದ್ರಿಂದ ವ್ಯಾಪಾರಿಗಳು ಹತ್ತಿ ಖರೀದಿಗೆ ಮುಂದಾಗ್ತಿಲ್ಲ ನಾವು ಹತ್ತಿ ಬೆಳೆದಂತ ರೈತರು ಇವತ್ತು ಹತ್ತಿ ಮಾರಾಟ ಮಾಡಲಿಕ್ಕೆ ಬಜಾರ್ಗೆ ಬಂದರೆ ಇವತ್ತು ದಲಾಲಿ ಅಂಗಡಿಯವರು ದಲಾಲಿ ಅಂಗಡಿಯವರು ನಾವು ಹತ್ತಿ ತಗೊಳ್ಳೋದಲ್ಲ ಬಂದ್ ಮಾಡೀವಿ ಅಂತ ರೀ ಖರೀದಿದಾರನೂ ಬಂದ್ ಮಾಡ್ಯಾರ ಅಂತ ಹೇಳ್ತಾರೆ ಇವತ್ತು ಸೊಸೈಟಿ ಒಳಗೂ ಅಡಿಗೆ ತೊಗೊಂಡು ಹೋದ್ರೆ ಅವರು ನಮ್ಮ ಹತ್ರ ಬಂದ್ ಆಗಿತ್ತು ವ್ಯವಹಾರ ಅಂತ ರೀ ಈಗ ಹತ್ತಿ ಮಾರಾಟ ಮಾಡಲಿಕ್ಕೆ ಏನು ಮಾಡೋದು ರೈತರು ಸಾಕಷ್ಟು ಸಾಲವನ್ನು ಮಾಡಿ ನಾವು ಹತ್ತಿ ಬೆಳೆದಂಥ ರೈತರು ಇವತ್ತು ಕಂಗಲಾಗಿ ಹತ್ತಿ ಮೇಲಿನ ನಿಷೇಧ ಹಿಂಪಡಿಬೇಕು ಮತ್ತೆ ಹತ್ತಿಗೆ ಬೆಂಬಲ ಬೆಲೆ ನೀಡಿ ಖರೀದಿಸಬೇಕು ಹೀಗಾದಲ್ಲಿ ಮಾತ್ರ ಹತ್ತಿ ಬೆಳೆಗಾರರು ನೆಮ್ಮದಿಯಿಂದ ಬದುಕಬಹುದು ಕಿರಣ್ ಕುಮಾರ್ ಸುವರ್ಣ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ಗದಗ್